ಅತೀತವಾಗೋ ಹಾತೊರೆತ ವಿಶುದ್ಧಿ ಆಜ್ಞಾ ಸಹಸ್ರಾರದಲ್ಲಿದೆ. ಜೀವಶಕ್ತಿಗಳು ವಿಶುದ್ಧಿಗೆ ಸಾಗಿದರೆ ನೀವು ಅತ್ಯಂತ ಶಕ್ತಿಯುತರಾಗ್ತೀರಿ. ಸಹಸ್ರಾರಕ್ಕೆ ಹೋದರೆ ಹಾಗೇನೆ ಭಾವೋತ್ಕರ್ಷದಲ್ಲಿರ್ತೀರಿ. ಆಜ್ಞಾವನ್ನು ಮೂರನೇ ಕಣ್ಣು ಅಂತಾರೆ. ಜೀವಶಕ್ತಿಗಳು ಆಜ್ಞಾ ತಲುಪಿದರೆ ನೀವು ಬೌದ್ಧಿಕವಾಗಿ ಜ್ಞಾನಿಯಾಗ್ತೀರಿ. ಮೂರನೇ ಕಣ್ಣನ್ನು ಒಂದು ಶಕ್ತಿ ರೂಪವಾಗಿ ನೆಲೆಗೊಳಿಸಲಾಗಿದೆ. ನಮಸ್ಕಾರ ಸದ್ಗುರು. ನಾನು 10 ವರ್ಷಗಳ ಹಿಂದೆ ಧ್ಯಾನ ಮಾಡೋಕ್ಕೆ ಆರಂಭಿಸಿದೆ. ಕೆಲವು ವರ್ಷಗಳಲ್ಲಿ ನನಗೆ ಮೂರನೇ ಕಣ್ಣನ್ನು ನೋಡೋಕ್ಕಾಯಿತು. ಸ್ಪಷ್ಟವಾದ ಕಣ್ಣಿನ ಆಕಾರ. ಇದು ನಿಜಾನಾ ಅಥವಾ ನನ್ನ ಭ್ರಮೆನಾ? ಈಗ ಇದನ್ನು ಅರ್ಥ ಮಾಡಿಕೊಳ್ಳಿ. ನಾವು ಮೂರನೇ ಕಣ್ಣು ಅಂತ ಏನಂತೀವಿ ಅದು ಈ ರೀತಿಯ ಕಣ್ಣು ಅಂತಾಗಿರಬೇಕಿಲ್ಲ, ಅದಲ್ಲ. ಇದೇನೆಂದರೆ ಈಗ ನೋಡಿ, ನಾವೀಗ ಪ್ರಾಣವ್ಯವಸ್ಥೆಯಲ್ಲಿ 72,000 ನಾಡಿಗಳಿರೋ ಬಗ್ಗೆ ಮಾತಾಡಿದ್ವಿ. ಈ 72,000 ನಾಡಿಗಳು ಶಕ್ತಿ ಸಂಚಯವಾಗೋ 114 ಅತಿಮುಖ್ಯ ಕೇಂದ್ರಗಳನ್ನು ಹೊಂದಿವೆ. ಈಗ ನೋಡಿ, ಈ ಕಟ್ಟಡದಲ್ಲಿ ವಿದ್ಯುತ್ ವ್ಯವಸ್ಥೆಯಲ್ಲಿ ಮುಖ್ಯವಾದ ಸಂಪರ್ಕಗಳು ಏರ್ಪಡೋ ಅನೇಕ ಜಂಕ್ಷನ್ ಪಾಯಿಂಟ್ಗಳು ಇದ್ದ ಹಾಗೆ ದೇಹದಲ್ಲಿ 114 ಶಕ್ತಿ ಕೇಂದ್ರಗಳಿವೆ. ಸಾಮಾನ್ಯವಾಗಿ ಇವುಗಳನ್ನು ಚಕ್ರ ಅಂತೀವಿ. ದ ವರ್ಡ್ ಚಕ್ರ ಲಿಟ್ರಲಿ ಮೀನ್ಸ್ ಅ ವೀಲ್. ಚಕ್ರ ಅಂತ ಕರೆದರೂ ಇವು ಚಕ್ರದ ರೂಪದಲ್ಲಿ ಇಲ್ಲ, ಅವು ಯಾವಾಗಲೂ ತ್ರಿಭುಜದ ರೂಪದಲ್ಲಿ ಸಂಧಿಸತ್ವೆ. ನಾಡಿಗಳು ತ್ರಿಭುಜಾಕಾರದಲ್ಲಿ ಸೇರತ್ವೆ. ಇಡೀ ಯೋಗ ವ್ಯವಸ್ಥೆ ನೀವು ಅದರೊಂದಿಗೆ ಏನು ಮಾಡ್ತೀರಿ ಅನ್ನೋದ್ರ ಮೇಲಿದೆ. ಈ 114 7 ಅತ್ಯಂತ ಪ್ರಮುಖ ಕೇಂದ್ರಗಳಾಗಿ ನೋಡಲಾಗುತ್ತೆ. ಎಲ್ಲರೂ ಸಾಮಾನ್ಯವಾಗಿ ಮಾತನಾಡುವ 7 ಚಕ್ರಗಳು ಇವೇ ಆಗಿವೆ. ಇವೆಲ್ಲ ದೇಹದ ನಿರ್ದಿಷ್ಟ ಭಾಗಗಳಲ್ಲಿ ನೆಲೆಸಿವೆ. ದೀಸ್ ಆರ್ ಮೂಲಧಾರ, ಸ್ವಾದಿಷ್ಠಾನ, ಮಣಿಪೂರಕ, ಅನಹತ, ವಿಶುದ್ಧಿ, ಆಗ್ನ, ಸಹಸ್ರಾರ. ಮೂಲಾಧಾರ ಅಂದರೆ ತಳಹದಿ. ಈಗ ಈ ಕೇಂದ್ರ ದೈಹಿಕವಾಗಿ ದೇಹದಲ್ಲಿ ಇದು ನೆಲೆಸಿರೋದು ನಿಮ್ಮ ಗುದದ್ವಾರ ಮತ್ತು ಜನನಾಂಗದ ನಡುವೆ. ಅದನ್ನು ವೈದ್ಯಶಾಸ್ತ್ರದಲ್ಲಿ ಪೆರಿನಿಯಂ ಅಂತಾರೆ. ನಿಮ್ಮ ಜೀವಶಕ್ತಿಗಳು ಮೂಲಾಧಾರದಲ್ಲಿ ಪ್ರಧಾನವಾಗಿದ್ದರೆ ಊಟ ಮತ್ತು ನಿದ್ರೆ ನಿಮ್ಮ ಜೀವನದ ಮುಖ್ಯ ಗುಣಗಳಾಗಿರುತ್ತವೆ. ಊಟ ಮತ್ತು ನಿದ್ದೆ ನಿಮ್ಮ ಜೀವನದ ಅತಿ ಮುಖ್ಯ ಅಂಶಗಳಾಗಿರುತ್ತವೆ. ಜೀವಶಕ್ತಿಗಳು ಜನನಾಂಗದಿಂದ ಸ್ವಲ್ಪ ಮೇಲಕ್ಕೆ ಇರೋ ಸ್ವಾಧಿಷ್ಠಾನದಲ್ಲಿ ಪ್ರಧಾನವಾಗಿದ್ದರೆ ನೀವು ಸುಖವನ್ನು ಅರಸೋವರಾಗಿರ್ತೀರಿ. ಸುಖ ಅಂದ ಕೂಡಲೇ ಲೈಂಗಿಕತೆ ಅಂತಲ್ಲ, ನೀವು ಜಗತ್ತನ್ನು ಎಂಜಾಯ್ ಮಾಡೋಕೆ ನೋಡೋರು, ಅದು ಪ್ರಧಾನವಾಗಿರುತ್ತೆ. ಸುಖವನ್ನು ಬಯಸೋ ವ್ಯಕ್ತಿ ಬರೀ ಊಟ ನಿದ್ದೆಯನ್ನು ಬಯಸೋ ವ್ಯಕ್ತಿಗಿಂತ ಸ್ವಲ್ಪ ತೀವ್ರವಾಗಿ ಬದುಕುತ್ತಾನೆ. ಹೌದು, ಅಂದರೆ ಇವು ಜೀವನದ ಬೇರೆ ಬೇರೆ ಮಟ್ಟದ ತೀವ್ರತೆ ಅಷ್ಟೆ. ತೀವ್ರತೆ ಹೆಚ್ಚಾದಂತೆಲ್ಲ ಬೇರೆ ಬೇರೆ ಆಯಾಮಗಳನ್ನು ಅನುಭವಿಸುವ ನಿಮ್ಮ ಸಾಮರ್ಥ್ಯ ಜೀವನದ ಒಂದು ಅಂಶದಿಂದ ಇನ್ನೊಂದು ಅಂಶಕ್ಕೆ ಸಾಗುತ್ತೆ. ಜೀವಶಕ್ತಿಗಳು ಮಣಿಪೂರಕಕ್ಕೆ ಸಾಗಿದರೆ ಅಥವಾ ಅಲ್ಲಿ ಪ್ರಧಾನವಾಗಿದ್ದರೆ ನೀವು ಜಗತ್ತಲ್ಲಿ ಏನನ್ನೋ ಮಾಡೋಕೆ ಬಯಸೋರು. ಉದ್ಯಮಿ ಇರಬಹುದು, ರಾಜಕಾರಣಿ ಇರಬಹುದು, ಸಾಕಷ್ಟು ಕಾರ್ಯತತ್ಪರತೆ ಬೇಕಾಗುವಂಥದ್ದು, ಏನನ್ನೋ ಮಾಡೋರು. ಜೀವಶಕ್ತಿಗಳು ಅನಾಹತಕ್ಕೆ ಸಾಗಿದರೆ ಇದು ಸೃಜನಾತ್ಮಕ ಕೇಂದ್ರ, ಸೃಜನಶೀಲರಾಗ್ತೀರಿ. ನೀವು ಕಲಾಕಾರರಿರಬಹುದು, ಆ ಪ್ರವೃತ್ತಿ ಇರಬಹುದು, ಬಾಲಿವುಡ್ಗೆ ಹೋಗದೇ ಇರಬಹುದು, ಏನೋ. ಆದರೆ ನೀವು ಸುಮ್ಮನೆ ತಿನ್ನೋದು, ಮಲಗೋದು, ಹೊರಗೇನೋ ಸುಖವನ್ನು ಬಯಸೋ ಬದಲು ಏನನ್ನೋ ಸೃಜಿಸೋಕೆ ನೋಡ್ತೀರಿ. ನಿಮ್ಮಲ್ಲಿ ಸೃಜನಶೀಲತೆ ಇರುತ್ತೆ. ಈಗ ಒಬ್ಬ ವ್ಯಕ್ತಿ ಕಲಾಕಾರನಾಗಿದ್ದರೆ ಸಾಮಾನ್ಯವಾಗಿ ಬೇರೆಯವರು ಅವರ ಜೀವನನ ವಿಚಿತ್ರ ಅಂತ ಪರಿಗಣಿಸಬಹುದು. ಆದರೆ ಅವರು ತಮ್ಮ ಜೀವನನ ಒಬ್ಬ ಉದ್ಯಮಿಗಿಂತ ಸ್ವಲ್ಪ ಹೆಚ್ಚು ತೀವ್ರವಾಗಿ ಅನುಭವಿಸ್ತಾರೆ. ಹೌದು, ಅದು ಬೇರೆಯೇ ಮಟ್ಟದ ತೀವ್ರತೆ. ಅನಾಹತ ಅಂದರೆ ಅಪ್ರಯತ್ನಿತವಾಗಿ ಹೊಮ್ಮಿದ ಶಬ್ದ ಅಂತ.
ಕೆಳಗಿನ ಮತ್ತು ಮೇಲಿನ ಚಕ್ರಗಳ ಸಂಧಿ ಕೇಂದ್ರ. ನಿಮ್ಮೆಲ್ಲ ಉಳಿವಿನ ಪ್ರವೃತ್ತಿಗಳು ಕೆಳಗಿನ ಮೂರು ಚಕ್ರಗಳಲ್ಲಿ ಇರುತ್ತವೆ. ಸ್ವರಕ್ಷಣೆಯದು ಮಣಿಪೂರಕ, ಸ್ವಾಧಿಷ್ಠಾನ ಮತ್ತು ಮೂಲಾಧಾರದಲ್ಲಿ ಇರುತ್ತವೆ. ಇವುಗಳನ್ನೆಲ್ಲ ಮೀರಿ ಮುಂದೆ ಸಾಗೋ ಹಾತೊರೆತ ಇರೋದು ವಿಶುದ್ಧಿ, ಆಜ್ಞಾ ಮತ್ತು ಸಹಸ್ರಾರದಲ್ಲಿ. ಅನಾಹತ ಸಂಧಿಸ್ಥಳ, ಹಾಗಾಗಿ ಅದರ ಸಂಕೇತ ಎರಡು ತ್ರಿಭುಜಗಳ ಸೇರುವಿಕೆ. ಯಹೂದಿಗಳ ಸಂಕೇತವೂ ಬಂದಿರೋದು ಅನಾಹತದಿಂದಲೇ. ಅನಾಹತದ ಚಿಹ್ನೆ ಅದು, ಮೇಲ್ಮುಖ ಸಾಗೋ ಮತ್ತು ಕೆಳಮುಖ ಸಾಗೋ ತ್ರಿಭುಜಗಳು ಸೇರಿರೋದು. ಯಾಕಂದರೆ ಇವು ಜೀವನದ ಎರಡು ಬೇರೆ ಬೇರೆ ಆಯಾಮಗಳು. ಒಂದು ಸ್ವರಕ್ಷಣೆಗೆ ನೆರವಾಗ್ತಿದೆ, ಇನ್ನೊಂದು ಅತೀತವಾಗುವ ಹಂಬಲಕ್ಕೆ ನೆರವಾಗ್ತಿದೆ. ಹೃದಯ ಮತ್ತು ಬುದ್ಧಿಯಲ್ಲಿ ಅತೀತವಾಗೋಕೆ ಬಯಸ್ತೀರಿ, ಆದರೆ ದೇಹದಲ್ಲಿ ಸ್ವರಕ್ಷಣೆಯ ಹಂಬಲವಿದೆ. ಜೀವಶಕ್ತಿಗಳು ವಿಶುದ್ಧಿಗೆ ಸಾಗಿದರೆ ಅದು ಶಕ್ತಿ ಕೇಂದ್ರ, ನೀವು ಅತ್ಯಂತ ಶಕ್ತಿಯುತರಾಗ್ತೀರಿ, ಅತ್ಯಂತ ಶಕ್ತಿಯುತ ವ್ಯಕ್ತಿಯಾಗ್ತೀರಿ. ಶಕ್ತಿ ಅಂದಾಗ ದೈಹಿಕವಾಗಿ ಅಥವಾ ಆರ್ಥಿಕವಾಗಿ ಅಂತಲ್ಲ, ಜನರು ಹಲವಾರು ರೀತಿಯಲ್ಲಿ ಶಕ್ತಿಯುತರಾಗಬಹುದು. ಕೆಲವರು ತಾವು ನಿಲ್ಲೋ ರೀತಿಯಲ್ಲೇ ಪ್ರಬಲರಾಗಿರ್ತಾರೆ, ಕೆಲವರು ಆಗಿರಲ್ಲ, ಹೌದಲ್ವಾ? ಅಲ್ವಾ? ನೀವೇನೂ ಮಾಡಬೇಕಿಲ್ಲ. ಇಲ್ಲಿ 10 ಜನರನ್ನು ನಿಲ್ಲಿಸಿ, ಅವರು ನಿಲ್ಲೋ ರೀತಿಯಲ್ಲೇ ಕೆಲವರು ಪ್ರಬಲರಾಗಿರ್ತಾರೆ, ಕೆಲವರು ಆಗಿರಲ್ಲ, ಅಲ್ವಾ? ಅವರ ಚಟುವಟಿಕೆಯಿಂದಾಗಿ ಅಂತಲ್ಲ, ಅವರು ಇರೋ ರೀತಿಯಿಂದಲೇ. ಅವರು ಹಾಗೆ ತೋರಿಸಿಕೊಳ್ಳಬೇಕಿಲ್ಲ, ಸುಮ್ಮನೆ ಅವರು ಇರೋ ರೀತಿಯಲ್ಲೇ ಒಂದು ಶಕ್ತಿ ಇರುತ್ತೆ. ಜೀವಶಕ್ತಿಗಳು ಆಜ್ಞಾಗೆ ಸಾಗಿದರೆ ನೀವು ಬೌದ್ಧಿಕವಾಗಿ ಜ್ಞಾನಿಗಳಾಗ್ತೀರಿ, ಸಂಗತಿಗಳನ್ನು ಸ್ಪಷ್ಟವಾಗಿ ನೋಡ್ತೀರಿ, ಎಲ್ಲವನ್ನು ಹೇಗಿದೆಯೋ ಹಾಗೆ ನೋಡ್ತೀರಿ. ಅದು ಹೇಗಿದೆಯೋ ಹಾಗೆ ನೋಡೋಕೆ ಶುರು ಮಾಡಿದರೆ ನೀವು ಶಾಂತಿಯಿಂದಿರ್ತೀರಿ. ಹಾಗಾಗಿ ಆಜ್ಞಾವನ್ನು ಮೂರನೇ ಕಣ್ಣು ಅಂತಾರೆ, ಯಾಕಂದರೆ ಸಂಗತಿಗಳನ್ನು ಹೇಗಿದೆಯೋ ಹಾಗೆ ನೋಡ್ತೀರಿ. ಈ ಎರಡು ಕಣ್ಣುಗಳು ಮೋಸ ಮಾಡುತ್ತವೆ, ನಿಮ್ಮ ಉಳಿವಿಗೆ ಅಗತ್ಯವಿರೋ ರೀತಿಯಲ್ಲಿ ನೋಡೋ ಹಾಗೆ ಮಾಡುತ್ತೆ. ಅವು ಎಲ್ಲವನ್ನೂ ಅದು ಹೇಗಿದೆಯೋ ಹಾಗೆ ನೋಡೋಕೆ ಬಿಡಲ್ಲ. ಒಮ್ಮೆ ನಿಮ್ಮ ಜೀವಶಕ್ತಿಗಳು ಆಜ್ಞಾವನ್ನು ಸ್ಪರ್ಶಿಸಿದರೆ ನೀವು ಎಲ್ಲವನ್ನೂ ಅದು ಹೇಗಿದೆಯೋ ಹಾಗೆ ನೋಡ್ತೀರಿ. ಅದರಿಂದಲೇ ಅದನ್ನು ಮೂರನೇ ಕಣ್ಣು ಅಂತಾರೆ. ಸಹಸ್ರಾರ, ಏಳನೇ ಚಕ್ರ, ಅದು ದೇಹದಲ್ಲಿಲ್ಲ, ದೇಹದಿಂದ ಸ್ವಲ್ಪ ಹೊರಗಿದೆ. ಬಹುತೇಕ ಜನರಿಗೆ ಅದು ನಿಷ್ಕ್ರಿಯವಾಗಿದೆ, ಸಕ್ರಿಯವಾಗಿಲ್ಲ. ಯಾವುದೋ ಸಾಧನವನ್ನು ಮಾಡಿ ನಿರ್ದಿಷ್ಟ ರೀತಿಯಲ್ಲಿ ಅದನ್ನು ಸಕ್ರಿಯಗೊಳಿಸಿದರೆ ಅಥವಾ ತೀವ್ರವಾಗಿ ಜೀವಿಸೋದ್ರಿಂದ ಅದು ಸಕ್ರಿಯವಾಗಬಹುದು. ಜೀವಶಕ್ತಿ ಸಹಸ್ರಾರಕ್ಕೆ ಸಾಗಿದರೆ ಕಾರಣವಿಲ್ಲದೆ ವರ್ಣಿಸಲಾಗದ ಭಾವೋತ್ಕರ್ಷದಲ್ಲಿರ್ತೀರಿ, ಉನ್ಮತ್ತವಾಗಿಸುವ ಭಾವೋತ್ಕರ್ಷ. ನೀವು ಭಾವಸ್ಪಂದನಕ್ಕೆ ಬಂದರೆ ನೋಡ್ತೀರಿ, ಯಾವುದೇ ಕಾರಣವಿಲ್ಲದೆ ಭಾವೋತ್ಕರ್ಷದಲ್ಲಿ ತುಂಬಿ ತುಳುಕುತ್ತೀರಿ. ಏನಾಗ್ತಿದೆ ಅಂತ ಗೊತ್ತಿರಲ್ಲ, ಬಾಹ್ಯ ಕಾರಣಗಳೇನೂ ಇರಲ್ಲ, ಸುಮ್ಮನೆ ಭಾವೋತ್ಕರ್ಷದಲ್ಲಿರ್ತೀರಿ. ಯಾಕಂದರೆ ಜೀವಶಕ್ತಿಗಳು ಸಹಸ್ರಾರವನ್ನು ಸ್ಪರ್ಶಿಸುತ್ತೆ. ಮೂಲಾಧಾರದಿಂದ ಆಜ್ಞಾಗೆ ಹೇಗೆ ಹೋಗಬೇಕು ಅನ್ನೋಕೆ ಹಲವು ಮಾರ್ಗಗಳಿವೆ, ಅದಕ್ಕೆ ಅಂತ ಹಲವು ವಿಧಾನಗಳು, ಬೋಧನೆಗಳಿವೆ. ಆಜ್ಞಾದಿಂದ ಸಹಸ್ರಾರಕ್ಕೆ ಯಾವುದೇ ಮಾರ್ಗ ಇಲ್ಲ. ಆಜ್ಞಾದಿಂದ ಸಹಸ್ರಾರಕ್ಕೆ ಹೋಗಬೇಕಂದರೆ ಮಾರ್ಗ ಇಲ್ಲದೇ ಇರುವುದರಿಂದ, ಆ ಕಾರಣದಿಂದಲೇ ಬಹುತೇಕ ಜನರು ನೀವು ಸಾಧಿಸಬಹುದಾದ ಅತ್ಯುನ್ನತ ಸ್ಥಿತಿ ಶಾಂತಿ ಅಂತಾರೆ, ಯಾಕಂದರೆ ಇಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾರೆ. ಆಜ್ಞಾದಿಂದ ಸಹಸ್ರಾರಕ್ಕೆ ಯಾವುದೇ ಮಾರ್ಗ ಇಲ್ಲ. ಈ ಮೂಲಭೂತ ಕಾರಣದಿಂದಲೇ ಪರಂಪರೆಗಳಲ್ಲಿ ಗುರುವಿಗೆ ಸಾಕಷ್ಟು ಒತ್ತು ಕೊಡೋದು. ಯಾಕಂದರೆ ನೀವು ಜಿಗಿಬೇಕು ಅಂದರೆ, ಇಲ್ಲೊಂದು ಬ್ಲ್ಯಾಕ್ ಹೋಲ್ ಇದೆ ಅಂದುಕೊಳ್ಳಿ, ಅದರೊಳಗೆ ಹಾರಬೇಕಂದ್ರೆ ನೀವು ಸಂಪೂರ್ಣ ಹುಚ್ಚರಾಗಿರಬೇಕು ಅಥವಾ ಅಸಾಧಾರಣವಾದ ಧೈರ್ಯವಿರಬೇಕು, ಅಥವಾ ಯಾರ ಮೇಲೋ ಎಷ್ಟು ವಿಶ್ವಾಸ ಇರಬೇಕಂದ್ರೆ ಹಾರು ಅಂದ ಕೂಡಲೇ ಯಾವ ಸಮಸ್ಯೆ ಇಲ್ಲದೆ ಹಾರುವಂತಿರಬೇಕು. ಇಲ್ದಿದ್ರೆ ಯಾವುದೇ ಸಾಧ್ಯತೆ ಇಲ್ಲ, ಅಲ್ವಾ? ಸಾಕಷ್ಟು ಜನರಿಗೆ ಈ ಸಾಧ್ಯತೆ ಇಲ್ಲದೇ ಇರುವುದರಿಂದ ಆ ಕಾರಣದಿಂದಲೇ ಅವರು ಶಾಂತಿನೇ ಪರಮೋಚ್ಚವಾದದ್ದು ಅಂತಿರೋದು. ಯಾಕಂದರೆ ಇಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾರೆ, ಮೇಲೆ ಹೋಗ್ತಿಲ್ಲ. ಈಗ ಕಣ್ಣಿನ ಆಕಾರ ಕಾಣೋದು ಯಾಕೆ ಅಂದರೆ, ಕೆಲವು ವ್ಯವಸ್ಥೆಗಳು, ಅಭ್ಯಾಸಗಳ ಕೆಲವು ವ್ಯವಸ್ಥೆಗಳು ಸಾಕಷ್ಟು ರೂಪಗಳನ್ನು ನೀಡಿರೋದ್ರಿಂದ ಇವುಗಳನ್ನು ಬರೀ ಕಾಗದದ ಮೇಲೆ ಬಿಡಿಸಿರೋದಲ್ಲ, ಅವುಗಳ ರೂಪಗಳನ್ನು ನೆಲೆಗೊಳಿಸಿದ್ದಾರೆ. ಇದು ಸ್ವತಃ ಒಂದು ವಿಜ್ಞಾನ,
ಭಾರತದಲ್ಲಿ ಇದನ್ನು ಪ್ರಾಣಪ್ರತಿಷ್ಠೆಯ ವಿಜ್ಞಾನ ಅಂತಾರೆ. ಯೋಗ ಪರಂಪರೆಯಲ್ಲಿ ಪ್ರಾಣಪ್ರತಿಷ್ಠೆಯ ವಿಜ್ಞಾನವನ್ನು ಯಾವ ಮಟ್ಟಕ್ಕೆ ಕೊಂಡೊಯ್ಯಬಹುದಂದರೆ ಯಾವ ರೂಪವನ್ನಾದರೂ ಪ್ರತಿಷ್ಠಾಪಿಸಿ ನಿಜವಾಗಿಸಬಹುದು. ಈಗ ಒಂದು ಡ್ರ್ಯಾಗನ್ನನ್ನು ಶಕ್ತಿಯ ನಿಟ್ಟಿನಲ್ಲಿ ಪ್ರತಿಷ್ಠಾಪಿಸಬೇಕು ಅಂದುಕೊಳ್ಳಿ. ಡ್ರ್ಯಾಗನ್ಗೆ ಅಂತ ಒಂದು ದೇವಸ್ಥಾನ ಪ್ರತಿಷ್ಠಾಪಿಸಬೇಕು ಅಂದರೆ ನೀವಲ್ಲಿ ಹೋದರೆ ಡ್ರ್ಯಾಗನ್ನಿನ ಅನುಭವ ಗಾಢವಾಗಿ ಆಗತ್ತೆ. ಯಾಕಂದರೆ ಅದರ ಶಕ್ತಿ ರೂಪ ವಾಸ್ತವ ಎನಿಸುವಷ್ಟು ಜೀವಂತವಾಗಿದೆ. ಯಾಕಂದರೆ ಇದು ಹೇಗೆಂದರೆ ಯಾವ ರೂಪವನ್ನಾದರೂ ಪ್ರತಿಷ್ಠಾಪಿಸಬಹುದು ಮತ್ತು ಆ ಶಕ್ತಿ ಆ ರೂಪವನ್ನು ಹಿಡಿದಿಡೋ ಹಾಗೆ ಮಾಡಬಹುದು. ಹಾಗಾಗಿ ದೈವರೂಪಗಳನ್ನು ಬೇರೆ ಬೇರೆ ಉದ್ದೇಶಗಳಿಗಾಗಿ ಮಾಡಲಾಯಿತು. ಯಾವ ರೀತಿಯ ರೂಪ ಬೇಕೋ ಅದರಲ್ಲಿ ನಿರ್ಮಿಸಿದರು. ಈ ರೀತಿ ಜನರು ಬೇರೆ ಬೇರೆ ರೀತಿಯ ರೂಪಗಳನ್ನು ತಮ್ಮ ಸಾಧನಕ್ಕಾಗಿ ನಿರ್ಮಿಸಿದರು, ಜನರಿಗೆ ಬಳಸ್ಕೊಳ್ಳೋಕ್ಕಾಗಲಿ ಅಂತ. ಈಗ ನಿಮಗದು ಆ ರೀತಿ ಕಾಣೋದು ಅಂತಲ್ಲ, ಹಲವು ಪರಂಪರೆಗಳಲ್ಲಿ ಅದನ್ನು ನೆಲೆಗೊಳಿಸಿದ್ದಾರೆ. ಮೂರನೇ ಕಣ್ಣನ್ನು ಒಂದು ಶಕ್ತಿ ರೂಪದಂತೆ ಗಹನವಾಗಿ ನೆಲೆಗೊಳಿಸಿದ್ದಾರೆ. ಎಲ್ಲೋ ಒಂದು ಕಡೆ ಅದರಿಂದ ಸ್ಪರ್ಶಿಸಲ್ಪಟ್ಟರೆ ನಿಮಗದು ಕಾಣಿಸೋಕ್ಕೆ ಶುರುವಾಗಬಹುದು. ಆದರೆ ಇವು ಎರಡು ಬೇರೆ ಬೇರೆ ರೀತಿಯ ಯೋಗ, ಬಲಗೈ ಯೋಗ ಮತ್ತು ಎಡಗೈ ಯೋಗ ಅನ್ನೋ ಎರಡು ರೀತಿ ಇವೆ. ಬಲಗೈ ಯೋಗದಲ್ಲಿ ಯಾವುದೇ ರೂಪವಿಲ್ಲ. ಈಗ ನಾವು ನಿಮಗೆ ಅರ್ಪಿಸ್ತಾ ಇರೋದು ಅದೇ ರೂಪಗಳಿಲ್ಲ, ಯಾವ ರೀತಿಯ ಕಲ್ಪನೆಗಳನ್ನು ಬಳಸ್ತಿಲ್ಲ. ಯಾಕಂದರೆ ಒಮ್ಮೆ ಕಲ್ಪನೆಯಲ್ಲಿ ಸಾಗಿದರೆ ಯಾವುದು ಏನು ಅಂತ ಗೊತ್ತಿರೋ ಯಾರಾದರೂ ನಿಮ್ಮನ್ನು ನಿರಂತರ ಗಮನಿಸ್ತಿರಬೇಕು. ಅವುಗಳ ಅಗತ್ಯವಿಲ್ಲ ಅಂತಾದಾಗ ಆ ರೂಪಗಳನ್ನು ತೆಗೆಯೋಕೆ ಸಮರ್ಥವಿರೋರು. ಇಲ್ಲದಿದ್ದರೆ ನಿಮಗೆ ವಾಸ್ತವ ಎಲ್ಲಿದೆ, ಕಲ್ಪನೆ ಎಲ್ಲಿದೆ ಗೊತ್ತಾಗಲ್ಲ. ತುಂಬ ಸುಲಭವಾಗಿ ನೀವು ಕಲ್ಪನಾ ಸ್ಥಿತಿಗಳಿಗೆ ಸಾಗುತ್ತೀರಿ. ಹಾಗಾಗಿ ಇಲ್ಲಿ ಪ್ರಜ್ಞೆಯ ಮಾರ್ಗವನ್ನು ಬಳಸ್ತಿದ್ದೀವಿ. ಇಲ್ಲಿ ಯಾವುದೇ ರೂಪಗಳಿಲ್ಲ, ರೂಪಗಳು ಇಲ್ಲವೇ ಇಲ್ಲ. ಬೆಳೆಯೋಕ್ಕೆ ಕೇವಲ ನಿಮ್ಮನ್ನೇ ಬಳಸೋದು. ಬಹುಶಃ ಇದು ಅದರಷ್ಟು ವರ್ಣಮಯವಾಗಿ ಇರಲ್ಲ, ಆದರೆ ಇದು ಹೆಚ್ಚು ಸ್ಥಿರ. ನೀವು ಕಳೆದು ಹೋಗಲ್ಲ. ಒಂದು ಹೆಜ್ಜೆ ಮುಂದೆ ಇಟ್ಟರೂ ನಿಮಗೆ ಗೊತ್ತಾಗುತ್ತೆ, ಒಂದು ಹೆಜ್ಜೆ ಹಿಂದೆ ಇಟ್ಟರೂ ನಿಮಗೆ ಗೊತ್ತಾಗುತ್ತೆ. ಅಲ್ಲಿ ನಿಮಗೆ ಗೊತ್ತಾಗಲ್ಲ, ಆದರೆ ತುಂಬ ವರ್ಣಮಯವಾದ ಹರ್ಷೋಲ್ಲಾಸದ ಮಾರ್ಗ. ನಾವು ಅದನ್ನು ಮಾಡ್ತೀವಿ, ಆದರೆ ಈ ರೀತಿಯ ಜನರ ದೊಡ್ಡ ಗುಂಪಿನೊಂದಿಗಲ್ಲ. ನಾನು ಆ ರೀತಿ ಸಂಗತಿಗಳನ್ನು ಮಾಡ್ತೀನಿ, ಆದರೆ ಜನರ ದೊಡ್ಡ ಗುಂಪಿನೊಂದಿಗಲ್ಲ. ಯಾಕಂದರೆ ಜನರು ತುಂಬ ಸುಲಭವಾಗಿ ಕಲ್ಪನಾ ಸ್ಥಿತಿಗಳಿಗೆ ಹೋಗ್ತಾರೆ.